ಚಾನ್ಸ್ ಸಿಕ್ಕರು ಬಳಸಿಕೊಳ್ಳಲಿಲ್ವಾ ಸಿಎಂ ಸಿದ್ದರಾಮಯ್ಯ ಮೋದಿ ಜೊತೆ ಭೇಟಿಯಾದರೂ ಅಕ್ಕಿ ವಿಚಾರ ಎತ್ಲಿಲ್ವಾ ಅಕ್ಕಿ ಕೇಳದೆ ಸುಮ್ಮನಾಗಿದ್ದು ಯಾಕೆ ಮೌನಿಯಾದ್ರ ಸಿದ್ದು ಅದೇನೋ ಅಂತಾರ ಒಂದು ಗಾದೆ ಮನೆಯಲ್ಲಿ ಇಲಿ ಬೀದಿಯಲ್ಲಿ ಹುಲಿ ಉಲ್ಟಾನು ಇದೆ ಬಿಡಿ ಆ ಸಿನಿಮಾಗಳು ಬಂದೋಗಿದ್ದಾವೆ ಸೊ ಹುಲಿ ಇಲಿ ಇದೆಲ್ಲವೂ ಕೂಡ ಸಾಕಷ್ಟು ರಾಜಕಾರಣಿಗಳಿಗೆ ಆಗಾಗ ಚರ್ಚೆ ಆಗ್ತಾ ಇರುತ್ತೆ ನಾವು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇದೇ ಆಗಸ್ಟ್ ಮೂರನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಇಬ್ಬರು ಕೂಡ ಮುಖಾಮುಖಿ ಭೇಟಿಯಾದರು ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಸಿ ಎಮ್ ಆದಮೇಲೆ ಫಸ್ಟ್ ಟೈಮ್ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿದ್ದು ದೆಹಲಿಯಲ್ಲಿ ಹಿಂದೆ ಟೈಮ್ ಕೇಳಿದ್ರು ಆಗ ಸಿಕ್ಕಿರಲಿಲ್ಲ ವಿದೇಶಿ ಪ್ರವಾಸಕ್ಕೆ ಹೋಗಿದ್ದರು ಮೋದಿಯವರು ಸೊ ಈಗ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮೀಟಿಂಗ್ ಏನಿತ್ತು ಸಿದ್ದರಾಮಯ್ಯವರಿಗೆ ಆ ಮೀಟಿಂಗ್ ಜೊತೆ ಪ್ರಧಾನಿಯನ್ನು ಕೂಡ ಭೇಟಿಯಾಗುವಂಥ ಚಾನ್ಸ್ ಸಿಕ್ತು ಸಮಯ ಕೊಟ್ಟಿದ್ದರು ಹೋಗಿ ಒಂದು ಹತ್ತು ನಿಮಿಷ ಬೊಕೆ ಕೊಟ್ಟು ವಿಶ್ ಮಾಡಿ ನರೇಂದ್ರ ಮೋದಿ ಜೊತೆ ಮಾತನಾಡಿದರು ಮಾತನಾಡೋ ವೇಳೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಏನ್ ಮಾತನಾಡಬಹುದು ನರೇಂದ್ರ ಮೋದಿ ಅವರ ಬಳಿ ಸಿಎಂ ಸಿದ್ದರಾಮಯ್ಯ ಏನೆಲ್ಲ ಡಿಮ್ಯಾಂಡ್ ಇಡಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು ಬಹು ಮುಖ್ಯವಾಗಿ ಚರ್ಚೆ ಆಗ್ತಾ ಅಂದ್ರೆ ಅಕ್ಕಿ ವಿಚಾರವಾಗಿ ಭಾರತ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಭಾರತೀಯ ಆಹಾರ ನಿಗಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜುಲೈನಲ್ಲಿ ನಮಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಮತ್ತೆ ಕೊಡೋಕ್ಕಾಗಲ್ಲ ಅಂತ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ರೂಲ್ಸನ್ನು ರಾಜ್ಯ ಸರ್ಕಾರಕ್ಕೆ ತಿಳಿಸಿತ್ತು ಇಲ್ಲ ಇಲ್ಲ ನಾವು ರಾಜ್ಯಗಳಿಗೀಗ ಅಕ್ಕಿಯನ್ನು ಕೊಡ್ತಾ ಇಲ್ಲ ಓಪನ್ ಮಾರ್ಕೆಟಲ್ಲಿ ನೀವು ಬಿಡ್ ಮಾಡಿ ತಗೊಬೇಕು ಅನ್ನೋ ಒಂದು ರೂಲ್ಸ್ ಚೇಂಜ್ ಆಗಿದೆ ಸೊ ಹಾಗಾಗಿ ನಾವು ಕರ್ನಾಟಕಕ್ಕೆ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಹೇಳಿದರು ಸೊ ಈ ವಿಚಾರವಾಗಿ ಪಿಯೂಷ್ ಗೋಯಲ್ ಸೇರಿದಂತೆ ಅಮಿತ್ ಶಾ ಅವರ ಗಮನಕ್ಕೂ ಕೂಡ ಸಿ ಎಮ್ ಸಿದ್ದರಾಮಯ್ಯ ತಂದಿದ್ದರು ಕೆ ಎಚ್ ಮುನಿಯಪ್ಪ ಸಾಕಷ್ಟು ಬಾರಿ ದೆಹಲಿಗೆ ಹೋಗಿ ಸಚಿವರನ್ನ ಭೇಟಿಯಾಗಿ ಅವರ ಗಮನಕ್ಕೂ ಕೂಡ ತಂದಿದ್ದರು ಇಷ್ಟಾದರೂ ಕೂಡ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡಲಿಲ್ಲ ಸಿಕ್ಕ ವೇದಿಕೆಗಳನ್ನು ಸಾಕಷ್ಟು ಬಳಸ್ಕೊಂಡು ಸಿದ್ದರಾಮಯ್ಯವರು ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾಯಿದ್ರು ಆದರೆ ನರೇಂದ್ರ ಮೋದಿಯವರನ್ನು ಮುಖಾಮುಖಿ ಭೇಟಿಯಾದಾಗ ಯಾಕೆ ಸಿದ್ದರಾಮಯ್ಯವರು ಅಕ್ಕಿ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ ಅನ್ನೋದು ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿಯವರ ಭೇಟಿ ವೇಳೆ ನರೇಂದ್ರ ಅವರಿಗೆ ಮೈಸೂರು ಪೇಟವನ್ನು ಹಾಕಿ ಶಾಲನ್ನು ಒದಿಸಿ ನಮ್ಮ ಮೈಸೂರು ದಸರಾ ದಸರಾ ಮೇಲೆ ಅಂಬಾರಿಯ ಒಂದು ಪ್ರತಿರೂಪವನ್ನು ಗಂಧ ಶ್ರೀಗಂಧ ಮಾಡೋಂಥ ಒಂದು ಅಂಬಾರಿಯ ಒಂದು ಆನೆ ಮತ್ತು ಅಂಬಾರಿಯನ್ನು ಉಡುಗೊರೆಯಾಗಿ ಕೊಟ್ಟು ನರೇಂದ್ರ ಮೋದಿಯವರಿಗೆ ವಿಶ್ ಮಾಡಿ ಬಂದರು ನರೇಂದ್ರ ಮೋದಿ ಕೂಡ ಹೇಗಾಗ್ತಿದೆ ಅಂತ ಸುಮ್ಮನೆ ಜಸ್ಟ್ ಕೇಳಿಕೊಂಡು ಕ್ಯಾಶುವಲ್ ಆಗಿ ಔಪಚಾರಿಕವಾಗಿ ಮಾತಾಡಿಕೊಂಡು ಬರ್ಡೇ ವಿಶಸ್ಸನ್ನು ಕೂಡ ಮಾಡಿದ್ರು ಸಿದ್ದರಾಮಯ್ಯವ್ರಿಗೆ ಆದರೆ ಅಕ್ಕಿ ವಿಚಾರವಾಗಿ ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಸಾಕಷ್ಟು ನಿರೀಕ್ಷೆ ಇತ್ತು ಅಕ್ಕಿ ಕೋಡಿ ಕರ್ನಾಟಕಕ್ಕೆ ಏನು ಐದು ಕೆ ಜಿ ನಾವು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ನಾವೇನು ಹಣ ಕೊಡ್ತೀವಿ ಸಂಬಂಧಪಟ್ಟಿದ್ದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಸೊ ಉಳಿದ ಅಕ್ಕಿಯನ್ನು ಕೊಡಿ ಅಂತ ಕೇಳ್ತಾರೆ ಸಿದ್ದರಾಮಯ್ಯ ಕಂಡಿದ್ರು ಬಟ್ ಇಬ್ಬರು ಕೂಡ ಮಾತನಾಡಿಲ್ಲ ಅಕ್ಕಿ ವಿಚಾರವಾಗಿ ಅನ್ನೋದು ನಮಗೆ ಮಾಹಿತಿ ಸಿಕ್ಕಿದೆ ಇನ್ನೂ ವಿಶೇಷ ಅಂದರೆ ನರೇಂದ್ರ ಮೋದಿಯವರು ಕೂಡ ಅಷ್ಟೇ ಹೊರಗಡೆ ಬಂದ ತಕ್ಷಣ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ನೆಗೆಟಿವ್ ಮಾತಾಡೋದೇ ಮಾತಾಡೋದು ಅದು ಮಧ್ಯಪ್ರದೇಶ ಆಗಲಿ ಗುಜರಾತ್ ಆಗಲಿ ರಾಜಸ್ಥಾನ ಆಗಲಿ ಅಥವಾ ಮಹಾರಾಷ್ಟ್ರ ಆಗಲಿ ಎಲ್ಲೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರೂ ಕೂಡ ನರೇಂದ್ರ ಮೋದಿಯವರು ಕರ್ನಾಟಕದ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಾಯಿಲ್ಲ ದಿವಾಳಿ ಆಗ್ತಾ ಇದೆ ಈಗೆಲ್ಲ ಮಾತಾಡ್ತಾರೆ ಆದರೆ ಇಬ್ಬರು ಮುಖಾಮುಖಿಯಾದಾಗ ಯಾಕೆ ಈ ವಿಚಾರವನ್ನು ಮಾತನಾಡಿಲ್ಲ ಅನ್ನೋದು ಈಗ ಚರ್ಚೆ ಏನಾದರೂ ಡೌಟ್ ಇದ್ದರೆ ಹಂಗೆ ಮುಖಾಮುಖಿಯಾಗಿ ಮಾತನಾಡಬೋದಾಗಿತ್ತಪ್ಪ ಅಟ್ಲೀಸ್ಟ್ ಸಿದ್ಧರಾಮಯ್ಯನವರು ಅಕ್ಕಿಯನ್ನು ಕೇಳಬಹುದಾಗಿತ್ತು ಕೇಳಿ ರಾಜ್ಯಾದ್ಯಂತ ಕೇಳಬೋದಾಗಿತ್ತು ನಾನು ನರೇಂದ್ರ ಅವರ ಬಳಿ ಅಕ್ಕಿಯನ್ನು ಕೇಳಿದ್ದೀನಿ ಅಕ್ಕಿಯನ್ನು ನಮಗೆ ಕೊಡಿ ಅಂತ ಪ್ರಸ್ತಾವನೆಯನ್ನು ಇಟ್ಟಿದ್ದೀನಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರಿಗೆ ಕೊಡ್ತಾ ಇಲ್ಲ ನೀವಾದರೂ ಮನವೊಲಿಸಿ ಕೊಡಿ ನಮಗೆ ಅಕ್ಕಿಯನ್ನು ಎಥನಾಲ್ ಬಳಕೆ ಮಾಡ್ತಾರಂತೆ ಅದ್ರ ಬದಲು ಬಡವ್ರಿಗೆ ಅಕ್ಕಿ ಕೊಡ್ತೀನಪ್ಪ ಕೊಡಿ ಅಂತ ಕೇಳ್ಬೋದಾಗಿತ್ತು ಸಿದ್ದರಾಮಯ್ಯನವರು ಯಾಕೆ ಮೌನಿಯ ಆದರೂ ಸಿದ್ದರಾಮಯ್ಯನವರು ಅನ್ನೋದು ಸದ್ಯ ಟಾಕ್ ಆಗ್ತಾ ಇದೆ ಕರ್ನಾಟಕದಲ್ಲಿ ರಾಜಕಾರಣದಲ್ಲಿ ನೀವೇನು ಹೇಳ್ತೀರಾ ಕೇಳಬೇಕಾಗಿತ್ತ ನರೇಂದ್ರ ಮೋದಿ ಅವರ ಬಳಿ ಸಿದ್ದರಾಮಯ್ಯವ್ರು ಅಕ್ಕಿ ಕೊಡಿ ನಮಗೆ ಕರ್ನಾಟಕಕ್ಕೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ